ನಾನು ಹಿಂದಿನ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಜೊತೆಗೆ 14 ದಿವಸಗಳ ಕಾಲ ನಾಲ್ಕು ದೇಶಕ್ಕೆ ನಾನು ಅವರ ಜೊತೆಗೆ ಪ್ರವಾಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ರಾಷ್ಟ್ರಪತಿಗಳ ಜೊತೆಗೆ ಹೋಗುವಾಗ ವಿಮಾನದಲ್ಲಿ ಅವರ ಬಿಡುವಿನ ಸಮಯದಲ್ಲಿ ಆಗಾಗ ನಮ್ಮ ಜೊತೆಗೆ ಅವರು ಇಂಟ್ರಾಕ್ಟ್ ಮಾಡ್ತಾಯಿದ್ರು. ಆಗ ಅವರು ಹೇಳ್ತಾಯಿದ್ರು, ಅವರು ರಷ್ಯಾಕ್ಕೆ ಹೋದಾಗಲೂ ಕೂಡ ಅಲ್ಲಿ ಭಾರತದ ಫ್ಯಾಮಿಲಿ ಯಾರ್ಯಾರಿದ್ದಾರೋ ಅವರನ್ನೆಲ್ಲವನ್ನು ಕೂಡ ಕರೆದು ಅವರ ಮಕ್ಕಳ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾಯಿದ್ರು. ಸ್ವಿಟ್ಜರ್ಲ್ಯಾಂಡಲ್ಲಿ ಹೋದಾಗ ಇಂಡಿಯಾದ ಸುಮಾರು 300 ಕುಟುಂಬ ಅಲ್ಲಿತ್ತು, ಅವರನ್ನೆಲ್ಲರನ್ನೂ ಕೂಡ ಕರೆಸಿ ಕಲಾಂ ಅವರೇ ಮಕ್ಕಳಿಗೆ ಅಲ್ಲಿಯ ಮಕ್ಕಳನ್ನು ಕರೆದು ಅವರು ಅಡ್ರೆಸ್ ಮಾಡ್ತಾಯಿದ್ರು. ನನಗೆ ಯಾಕೆ ಜವಾಹರಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಅಂತೇಳಿ ಮಾಡ್ತಾರೋ ಗೊತ್ತಿಲ್ಲ. ಪ್ರಾಯಶಃ ಮಕ್ಕಳ ಬಗ್ಗೆ ಇರುವಂಥ ಒಂದು ಪ್ರೀತಿಯಿಂದ ಅವರು ನನ್ನ ಹುಟ್ಟಿದ ದಿನವನ್ನು ಮಕ್ಕಳ ದಿನಾಚರಣೆ ಅಂತೇಳಿ ಮಾಡಿ ಅಂತೇಳಿ ಹೇಳಿರ್ಬೋದು. ಆದರೆ ಮಕ್ಕಳ ಬಗ್ಗೆ ಬಹಳ ದೊಡ್ಡ ಒಂದು ಕಾಳಜಿಯನ್ನು, ಕಳಕಳಿಯನ್ನು, ಪ್ರೀತಿಯನ್ನು, ಶ್ರದ್ಧೆಯನ್ನು, ಮಮತೆಯನ್ನು ಮೆರೆದವರು ಡಾಕ್ಟರ್ ಅಬ್ದುಲ್ ಕಲಾಂ. ಅವರು ಎಲ್ಲೇ ಹೋದರೂ ಕೂಡ ಎಷ್ಟೇ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಮಕ್ಕಳನ್ನು ಬಿಟ್ಟು ಅವರು ಮಕ್ಕಳನ್ನು ಮಾತನಾಡಿಸದೆ ಅವರು ಯಾವುದೇ ಒಂದು ಕಾರ್ಯಕ್ರಮವನ್ನು ಕೂಡ ಮುಗಿಸಿದ್ದಿಲ್ಲ. ಇವತ್ತಿನ ದಿವಸ, ಮಕ್ಕಳ ದಿನಾಚರಣೆಯ ದಿವಸ, ಬಣ್ಣದ ಚಿಟ್ಟೆ ಈ ಸಿ ಡಿ ಬಿಡುಗಡೆ ಆಗ್ತಾ ಇರುವಂಥದ್ದು, ಮಕ್ಕಳ ಗೀತೆಗಳ ಸಿ ಡಿ ಬಿಡುಗಡೆ ಆಗ್ತಾ ಇರುವಂಥದ್ದು ಒಂದು ಯೋಗ. ಯೋಗ ಇಲ್ಲಿರುವಂಥ ಎಲ್ಲ ಹಾಡುಗಳು ಕೂಡ ತುಂಬ ಸುಂದರವಾಗಿ ಬಂದಿದೆ. ಒಂದು ಸಲ ಎರಡು ಸಲ ಕೇಳಿದರೆ ಪ್ರಾಯಶಃ ನಾವೇನೆ ಗುನುಗುವ ಹಾಗೆ ಇದೆ. ತಕ್ಷಣ ನಮ್ಮ ಮನಸ್ಸಿನ ಒಳಗಡೆ, ಹೃದಯದ ಒಳಗಡೆ ಇಳಿಯುವಂಥ ಒಂದು ಭಾವವನ್ನು ಈ ಎಲ್ಲ ಹಾಡುಗಳು ಕೂಡ ಹೊಂದಿದೆ. ನಿಶ್ಚಿತವಾಗಿಯೂ ನನಗನ್ಸುತ್ತೆ ನಾನು ಅಥವಾ ನನ್ನ ತಲೆಮಾರಿನ ಮಕ್ಕಳು ನಮ್ಮ ಬಾಲ್ಯದಲ್ಲಿ ಕೇಳಿದಂಥ ಅನೇಕ ಹಾಡುಗಳು ಹೇಗೆ ನಮಗೆ ಇವತ್ತಿಗೂ ಕೂಡ ಒಂದು ರೋಮಾಂಚನವನ್ನು ಉಂಟು ಮಾಡುತ್ತೋ, ಹೇಗೆ ನಮ್ಮ ಹಳೆಯ ದಿನಗಳನ್ನು ನೆನಪಿಸುತ್ತೋ. ಈ ಬಣ್ಣದ ಚಿಟ್ಟೆಯನ್ನು ಕೇಳ್ತಾ ಇದ್ದರೂ ಕೂಡ ನಾನು ನನ್ನ ಬಾಲ್ಯಕ್ಕೆ ಜಾರಿದಂತಹ ಒಂದು ಒಂದು ಅಪರೂಪದ ಒಂದು ರೋಮಾಂಚನ ಹುಟ್ಟಿಸುವಂತಹ ಒಂದು ಕ್ಷಣ ಈ ಸಿ ಡಿಯಲ್ಲಿ ಬಹಳ ಸುಂದರವಾಗಿ ಬಂದಿದೆ. ಹೀಗಾಗಿ ನಾನು ಮೊಟ್ಟ ಮೊದಲನೇದಾಗಿ ನಾ ಡಿಸೋಜಾ ಅವರಿಗೆ ತುಂಬ ಸುಂದರವಾದಂಥ ಒಂದು ಸಿ ಡಿ ಇದು, ಕನ್ನಡಕ್ಕೆ ಪ್ರಾಯಶಃ ಕನ್ನಡದ ಮಕ್ಕಳು, ಕನ್ನಡದ ಪುಟಾಣಿ ಮನಸ್ಸುಗಳು ಕಾಯ್ತಾ ಇದ್ವೇನೋ ಅಂತ ಅನಿಸುತ್ತೆ ನನಗೆ ಇಂಥ ಒಂದು ಅಪರೂಪದ ಸಿ ಡಿಗಾಗಿ. ಹೀಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾ ಡಿಸೋಜಾ ಅವರನ್ನು ತುಂಬು ಹೃದಯದಿಂದ ಅಭಿನಂದಿಸ್ತೇನೆ. ನಮ್ಮಲ್ಲಿ ಹಾಡುಗಳನ್ನು ಕೇಳಬೇಕು ಅಂತಂದರೆ ಈಗ ಬೆಂಗಳೂರಿನಲ್ಲಿರುವವರಿಗೆ, ಅದರಲ್ಲೂ ವಿಶೇಷವಾಗಿ ಪಟ್ಟಣಗಳಲ್ಲಿರುವವರಿಗೆ FM ರೇಡಿಯೋನೇ ಒಂದು ಮೂಲ ಆಗಿಬಿಟ್ಟಿದೆ ಅಂತ. ನಾವು ಎಷ್ಟರ ಮಟ್ಟಿಗೆ FM ರೇಡಿಯೋಕ್ಕೆ ಒಗ್ಗಿಕೊಂಡ್ಬಿಟ್ಟಿದ್ದೀವಿ ಅಂತಂದರೆ, ಕಾರ್ನಲ್ಲಿ ಹೋಗುವಾಗ ಅಥವಾ ಮನೆಯಲ್ಲಿ ಹೋಗುವಾಗ ಅಥವಾ ಯಾವುದೋ ಒಂದು ಶಾಪಿಂಗ್ ಮಾಲಿಗೆ ಹೋದಾಗ ನಮಗೆ ಕೇಳುವಂಥದ್ದು ಬರೀ FM ರೇಡಿಯೋದ ಹಾಡುಗಳು ಮಾತ್ರ. ಆದರೆ ಇಂಥ ಹಾಡುಗಳನ್ನೆಲ್ಲ ಕೇಳಿಸುವುದು ಯಾವಾಗ ಅಂತ, ಇದನ್ನು ನಮ್ಮ ಎಲ್ಲ ಮಕ್ಕಳಿಗೆ ಇದನ್ನು ತಲುಪಿಸುವಂಥದ್ದು ಹೇಗೆ, ಎಲ್ಲರೂ ಕೂಡ ಇದನ್ನು ಕೇಳುವಾಗೆ ಆಗಬೇಕು. ಇವತ್ತು ಮತ್ತೆ ತಂತ್ರಜ್ಞಾನ ಇವತ್ತು ಎಷ್ಟು ಮುಂದುವರೆದಿದೆ ಅಂತಂದರೆ, ನಾನು ಒಂದು 15 ದಿವಸದ ಹಿಂದೆ ಕನ್ನಡದ ಎಲ್ಲ ಹಳೆಯ ಗೀತೆಗಳ ಒಂದು ಸಿ ಡಿಯನ್ನು ತೆಗೆದುಕೊಳ್ತಾ ಇದ್ದೆ. ಎಲ್ಲ ಒಂದು 20 ರೂಪಾಯಿಗೆ ಒಂದು 150 ಹಾಡುಗಳ ಒಂದು ಸಿ ಡಿಗೆ ಅಥವಾ MP3 ಸಿ ಡಿಗೆ ಒಂದು 20 ರೂಪಾಯಿ, 22 ರೂಪಾಯಿ, 30 ರೂಪಾಯಿ, 40 ರೂಪಾಯಿ. ಅಂದರೆ ನೀವು ಒಂದು 500 ಹಾಡುಗಳನ್ನು ಇವತ್ತೊಂದು 25-30 ರೂಪಾಯಿ ಇಟ್ಟುಕೊಂಡು ನಾವು ಇವತ್ತು ಕೇಳಲಿಕ್ಕೆ ಸಾಧ್ಯ ಇದೆ ಅಂತ. ಇವತ್ತು ಅಂದರೆ ತಂತ್ರಜ್ಞಾನ ಇವತ್ತು ಅದೆಲ್ಲವನ್ನೂ ಕೂಡ ನಮಗೆ ಸಾಧ್ಯ ಮಾಡಿದೆ. ಆ ಎಲ್ಲ ಹಾಡುಗಳನ್ನು ನಾವು iTunes ಗೆ ಕನ್ವರ್ಟ್ ಮಾಡಿ ನಮ್ಮ ಮೊಬೈಲ್ಗಳಲ್ಲಿ, ನಮ್ಮ ಐಪಾಡ್ಗಳಲ್ಲೂ ಕೂಡ
ಇವತ್ತು ನಾವು ಅದಕ್ಕೆ ಕೇಳಲಿಕ್ಕೆ ಸಾಧ್ಯ ಇದೆ. ಅದನ್ನು ಕಂಪ್ಯೂಟರಲ್ಲಿ ಹಾಕ್ಕೊಂಡು ನಾವು ಲ್ಯಾಪ್ಟಾಪ್ನಲ್ಲೂ ಅಥವಾ ಡೆಸ್ಕ್ಟಾಪ್ನಲ್ಲೂ ಕೂಡ ನಾವು ಅದನ್ನು ಇವತ್ತು ಕೇಳ್ಬೋದು. ಆದರೆ ನನಗನ್ಸತ್ತೆ ಪ್ರಾಯಶಃ ಇದೆಲ್ಲ ಹಾಡುಗಳು ಕೂಡ ಅಂಥ ಒಂದು ತಂತ್ರಜ್ಞಾನದಲ್ಲಿ ಹೋದಾಗ ತುಂಬ ಜನರಿಗೆ ಅದು ತಲುಪತ್ತೆ. ಪ್ರಾಯಶಃ ಅಂಥ ಒಂದು ಕೆಲಸ ಬಣ್ಣದ ಚಿಟ್ಟೆಯ ಹಿಂದೆ ಇರುವಂತಹ ಎಲ್ಲ ವ್ಯಕ್ತಿಗಳಲ್ಲಿ ದಟ್ಟವಾಗಿದೆ ಅಂಥೇಳಿ ನಾನು ಆಶಿಸ್ತೇನೆ. ನಿಜಕ್ಕೂ ಒಂದು ಸುಂದರವಾದಂಥ ಒಂದು ಸಮಾರಂಭ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಒಂದು ಧನ್ಯತೆ ನನ್ನದಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಇನ್ನೊಮ್ಮೆ ಇಲ್ಲಿ ಸೇರಿರುವ ಎಲ್ಲ ಹಿರಿಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.